ಎಲ್ರಿಗೂ ನಮಸ್ಕಾರ ನಾನು ಅಡ್ವೊಕೇಟ್ ಸಂಧ್ಯಾ ಗೌಡ ನಾನಿವತ್ತು ನ್ಯಾಯಾಲಯಗಳ ಬಗ್ಗೆ ತಿಳಿಸ್ತಾ ಇದ್ದೀನಿ ನಮ್ಮ ದೇಶದ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಸಾಮಾನ್ಯವಾಗಿ ಯಾವ ರೀತಿಯ ನ್ಯಾಯಾಲಯಗಳು ಕಂಡುಬರುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ವಿಡಿಯೋ ನೋಡೋದಕ್ಕೂ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ನನ್ನ ಹೊಸ ವಿಡಿಯೋಸ್ ಬಂದಾಗ ನೋಟಿಫಿಕೇಷನ್ಸ್ ಬರುತ್ತೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ಡಿಸ್ಕ್ರಿಪ್ಷನ್ನಲ್ಲಿ ನಂಬರ್ ಇದೆ ಆನ್ಲೈನ್ ಕನ್ಸಲ್ಟೆನ್ಸಿ ಫೀಸ್ ಕೂಡ ಇರುತ್ತೆ ಪೇ ಮಾಡಿ ಲೀಗಲ್ ಅಡ್ವೈಸನ್ನು ತೊಗೋಬೋದು ಅಂತ ಹೇಳ್ತಾ ವಿಷಯನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಪ್ರತಿಯೊಬ್ಬ ಭಾರತೀಯ ನಾಗರಿಕ ಒಂದಲ್ಲ ಒಂದು ರೀತಿಯ ಸಮಸ್ಯೆಯ ಪರಿಹಾರಕ್ಕಾಗಿ ನ್ಯಾಯಾಲಯದ ಮೆಟ್ಟಿಲೇರ್ತಾನೆ ಸೊ ನಾವು ಕೋರ್ಟ್ ಬಗ್ಗೆನೇ ಸರಿಯಾಗಿ ತಿಳಿದುಕೊಂಡಿಲ್ಲ ಅಂದರೆ ತುಂಬಾ ಕಷ್ಟ ಆಗ್ಬಿಡುತ್ತೆ ಅದಕ್ಕಾಗಿ ಪ್ರತಿಯೊಬ್ಬರು ಕೂಡ ನಮ್ಮ ದೇಶದ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಸಾಮಾನ್ಯವಾಗಿ ಯಾವ ರೀತಿಯ ನ್ಯಾಯಾಲಯಗಳು ಕಂಡುಬರುತ್ತೆ ಎಂಬುದರ ಕುರಿತು ತಿಳಿದಿರಲೇಬೇಕಾಗತ್ತೆ ನಮ್ಮ ಭಾರತ ವಿವಿಧ ನ್ಯಾಯಾಲಯಗಳ ರಚನೆಯೊಂದಿಗೆ ಬೇರೂರಿರುವ ಅತ್ಯಂತ ಬಲವಾದ ಕಾನೂನು ವ್ಯವಸ್ಥೆಯನ್ನು ಹೊಂದಿದೆ ಭಾರತದಲ್ಲಿ ಮುಖ್ಯವಾಗಿ ನಾಲ್ಕು ವಿಧದ ನ್ಯಾಯಾಲಯಗಳಿದೆ ಮೊದಲನೇದಾಗಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಅಥವಾ ಸಬೋರ್ಡಿನೇಟ್ ಕೋರ್ಟ್ ಅಂದರೆ ತಾಲೂಕು ಮಟ್ಟದಲ್ಲಿ ಬರುವಂತಹ ಕೋರ್ಟ್ ತಾಲೂಕಾ ಪ್ಲೇಸ್ಗಳಲ್ಲಿ ಇರುವಂತಹ ಕೋರ್ಟ್ಗೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಅಂತ ಕರಿತೀವಿ ಎರಡನೆಯದಾಗಿ ಡಿಸ್ಟಿಕ್ಟ್ ಕೋರ್ಟ್ ಅಥವಾ ಸೆಷನ್ ಕೋರ್ಟ್ ಜಿಲ್ಲಾ ನ್ಯಾಯಾಲಯ ಅಂತ ಕರಿತೀವಿ ಭಾರತದ ಪ್ರತಿಯೊಂದು ಜಿಲ್ಲೆಗೂ ಕೂಡ ಜಿಲ್ಲಾ ನ್ಯಾಯಾಲಯ ಇದ್ದೇ ಇರುತ್ತೆ ಮೂರನೆಯದಾಗಿ ಹೈಕೋರ್ಟ್ ಉಚ್ಚ ನ್ಯಾಯಾಲಯ ನಮ್ಮ ಭಾರತದಲ್ಲಿ ಇಪ್ಪತ್ತೈದು ಹೈಕೋರ್ಟ್ಗಳಿವೆ ಕರ್ನಾಟಕದಲ್ಲಿ ಮೂರು ಹೈಕೋರ್ಟ್ಗಳಿವೆ ಬೆಂಗಳೂರು ಧಾರವಾಡ ಮತ್ತು ಕಲಬುರಗಿ ನಾಲ್ಕನೆಯದಾಗಿ ಸುಪ್ರೀಂ ಕೋರ್ಟ್ ಸರ್ವೋಚ್ಚ ನ್ಯಾಯಾಲಯ ಸರ್ವೋಚ್ಚ ನ್ಯಾಯಾಲಯವು ಶ್ರೇಣೀಕೃತ ಸ್ಥಾನದ ಮೇಲ್ಭಾಗದಲ್ಲಿ ಇರಿಸಲ್ಪಟ್ಟಿದೆ ಸುಪ್ರೀಂ ಪವರ್ ಅಂತಾನೆ ಹೇಳ್ತೀವಿ ಸೊ ಭಾರತದಲ್ಲಿ ನಾಲ್ಕು ವಿಧದ ನ್ಯಾಯಾಲಯಗಳು ಇದೆ ಅಂತ ಹೇಳ್ಬೋದು ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಡಿಸ್ಟ್ರಿಕ್ಟ್ ಕೋರ್ಟ್ ಮತ್ತೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಸುಪ್ರೀಂ ಕೋರ್ಟ್ ಪೀಠವು ನ್ಯೂ ಡೆಲ್ಲಿನಲ್ಲಿದೆ ಭಾರತದಲ್ಲಿ ಸದ್ಯಕ್ಕೆ ಇಪ್ಪತ್ತೈದು ಹೈಕೋರ್ಟ್ಗಳಿವೆ ಭಾರತದ ಪ್ರತಿಯೊಂದು ಜಿಲ್ಲೆಗೂ ಕೂಡ ಜಿಲ್ಲಾ ನ್ಯಾಯಾಲಯಗಳಿವೆ ನಾಲ್ಕು ವಿಧದ ನ್ಯಾಯಾಲಯದ ಬಗ್ಗೆ ತಿಳಿತಾ ಹೋಗೋಣ ಮೊದಲನೇದಾಗಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಇದನ್ನು ತಾಲೂಕಾ ಕೋರ್ಟ್ ಮತ್ತು ಸಬೋರ್ಡಿನೇಟ್ ಕೋರ್ಟ್ ಅಂತಲೂ ಕೂಡ ಕರಿತೀವಿ ಇದು ಕೆಳ ನ್ಯಾಯಾಲಯವಾಗಿದ್ದು ಹಲವಾರು ನ್ಯಾಯ ವ್ಯಾಪ್ತಿಗಳಲ್ಲಿ ಅಂದ್ರೆ ಕ್ರಿಮಿನಲ್ ಪ್ರೊಸೀಡಿಂಗ್ಸ್ ಇರ್ಬೋದು ಅಥವಾ ಫ್ಯಾಮಿಲಿ ಪ್ರೊಸೀಡಿಂಗ್ಸ್ ಇರ್ಬೋದು ಮತ್ತು ಸಿವಿಲ್ ರಿಲೇಟೆಡ್ ವಿಷಯಗಳನ್ನು ಇಲ್ಲಿ ವ್ಯವಹರಿಸಬಹುದು ಮ್ಯಾಜಿಸ್ಟ್ರೇಟ್ ಕೋರ್ಟ್ಗಳು ಸಾಮಾನ್ಯವಾಗಿ ಸಣ್ಣ ಪುಟ್ಟ ಕ್ರಿಮಿನಲ್ ಅಪರಾಧಗಳು ಅಂದರೆ ಟ್ರಾಫಿಕ್ ವೈಲೇಷನ್ಸು ಸಣ್ಣ ಪುಟ್ಟ ಹಕ್ಕು ವಿವಾದ ಅಥವಾ ಭೂ ಮಾಲೀಕರದ್ದು ಮತ್ತು ಹಿಡುವಳಿದಾರರ ಸಮಸ್ಯೆ ಇರ್ಬೋದು ಸಣ್ಣ ಪುಟ್ಟ ಹಣದ ವ್ಯವಹಾರದ್ದು ಸೇರಿದಂತೆ ಕೆಲವು ಸಿವಿಲ್ ಪ್ರಕರಣಗಳನ್ನು ಮ್ಯಾಜಿಸ್ಟ್ರೇಟ್ ಕೋರ್ಟ್ ನಿರ್ವಹಿಸುತ್ತೆ ಅಂದರೆ ಸಣ್ಣ ಪುಟ್ಟ ಕ್ಲೇಮ್ ಪ್ರಕರಣ ಅಥವಾ ಸಣ್ಣ ಪ್ರಮಾಣದ ಹಣವನ್ನು ಒಳಗೊಂಡಿರುವಂತಹ ವಿವಾದ ಇದೆಲ್ಲವೂ ಕೂಡ ಇದರಲ್ಲಿ ಬರುತ್ತೆ ಇದು ಸೀಮಿತ ಅಧಿಕಾರವನ್ನು ಹೊಂದಿರುತ್ತೆ ಮೇಲ್ಮಟ್ಟದ ನ್ಯಾಯಾಲಯಗಳಿಗೆ ಹೋಲಿಸಿದರೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಸೀಮಿತವಾದ ನ್ಯಾಯವ್ಯಾಪ್ತಿಯನ್ನು ಹೊಂದಿರುತ್ತೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ದೊಡ್ಡ ದೊಡ್ಡ ಕ್ರಿಮಿನಲ್ ಅಪರಾಧಗಳನ್ನು ಅಂದರೆ ಮೇಜರ್ ಕ್ರಿಮಿನಲ್ ಅಫೆನ್ಸಸ್ಗಳನ್ನು ಮತ್ತು ಸಂಕೀರ್ಣ ಸಿವಿಲ್ ಪ್ರಕರಣಗಳನ್ನು ನಿಭಾಯಿಸಲು ಸಾಧ್ಯವಿರಲ್ಲ ಕೆಲವು ಮ್ಯಾಜಿಸ್ಟ್ರೇಟ್ ಕೋರ್ಟ್ಗಳು ವಿಚಾರಣೆಗೆ ಹೋಗದೇನೆ ವಿವಾದಗಳನ್ನು ಪರಿಹರಿಸಿಕೊಳ್ಳೋದಕ್ಕೆ ಮೀಡಿಯೇಷನ್ ಸರ್ವಿಸನ್ನು ಅಂದರೆ ಮಧ್ಯಸ್ಥಿಕೆ ಸೇವೆಯನ್ನು ನೀಡುತ್ತೆ ಇದು ತುಂಬಾ ಪರಿಣಾಮಕಾರಿಯಾಗಿದ್ದು ಅಂದರೆ ಒಳ್ಳೆಯ ಆಯ್ಕೆ ಅಂತಲೇ ಹೇಳ್ಬೋದು ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ನೀಡಿದ ಆದೇಶದ ವಿರುದ್ಧ ಅಂದರೆ ಯಾರ ವಿರುದ್ಧ ಆದೇಶ ಬಂದಿರುತ್ತೋ ಅವರು ಹೈಯರ್ ಕೋರ್ಟ್ಗೆ ಅಂದರೆ ಡಿಸ್ಟಿಕ್ ಕೋರ್ಟ್ಗೆ ಅಪೀಲನ್ನು ಹೋಗ್ಬೋದು ಎರಡನೆಯದಾಗಿ ಡಿಸ್ಟಿಕ್ ಕೋರ್ಟ್ ಜಿಲ್ಲಾ ನ್ಯಾಯಾಲಯ ಪ್ರತಿ ಜಿಲ್ಲೆಗೆ ಜಿಲ್ಲಾ ನ್ಯಾಯಾಲಯ ಇರುತ್ತೆ ಅಂದ್ರೆ ಡಿಸ್ಟಿಕ್ ಕೋರ್ಟ್ ಇರುತ್ತೆ ಕೆಲವು ಸಂದರ್ಭಗಳಲ್ಲಿ ಒಂದು ಅಥವಾ ಹೆಚ್ಚಿನ ಜಿಲ್ಲೆಗಳು ಒಟ್ಟಾಗಿ ಒಂದೇ ಜಿಲ್ಲಾ ನ್ಯಾಯಾಲಯವನ್ನ ಕೂಡ ಹೊಂದಿರುತ್ತೆ ಜಿಲ್ಲಾ ಮಟ್ಟದ ನ್ಯಾಯಾಲಯದ ಉದ್ದೇಶ ಸ್ಥಳೀಯ ಮಟ್ಟದಲ್ಲಿ ನ್ಯಾಯವನ್ನ ನೀಡೋದು ಭಾರತದಲ್ಲಿ ಸರಿಸುಮಾರು ಆರುನೂರ ಎಪ್ಪತ್ತೆರಡು ಡಿಸ್ಟಿಕ್ ಕೋರ್ಟ್ ಇದ್ದಾವೆ ಈಗ ಡಿಸ್ಟಿಕ್ ಕೋರ್ಟ್ನಲ್ಲಿ ಒಂದು ತೀರ್ಪು ಅಂತ ಬಂದ್ರೆ ಆ ತೀರ್ಪು ಯಾರ ವಿರುದ್ಧ ಬಂದಿರುತ್ತೋ ಅವರು ಆ ತೀರ್ಪಿನ ವಿರುದ್ಧ ಹೈಕೋರ್ಟ್ಗೆ ಅಪೀಲ್ ಹೋಗ್ಬೋದು ಅಂದ್ರೆ ಮೇಲ್ಮನವಿಯನ್ನು ಸಲ್ಲಿಸಬಹುದು ಅಂದ್ರೆ ಜಿಲ್ಲಾ ನ್ಯಾಯಾಲಯದ ತೀರ್ಪು ಹೈಕೋರ್ಟ್ನ ಮೇಲ್ಮನವಿ ವ್ಯಾಪ್ತಿಗೆ ಬರುತ್ತೆ ಅಂದ್ರೆ ಹೈಕೋರ್ಟ್ನ ಮೇಲ್ಮನವಿ ನ್ಯಾಯ ವ್ಯಾಪ್ತಿಗೆ ಒಳಪಟ್ಟಿರುತ್ತೆ ಜಿಲ್ಲಾ ನ್ಯಾಯಾಲಯದ ಕೆಳಗೆ ಮೂರು ಹಂತದ ನ್ಯಾಯಾಲಯ ವ್ಯವಸ್ಥೆ ಬರುತ್ತೆ ಸಿವಿಲ್ ಬದಿಯ ಬಗ್ಗೆ ಹೇಳೋದಾದ್ರೆ ಕೆಳ ನ್ಯಾಯಾಲಯದಕ್ಕೆ ಜೂನಿಯರ್ ಡಿವಿಷನ್ ಅಲ್ಲಿಯ ನ್ಯಾಯಾಧೀಶರಿಗೆ ಸಿವಿಲ್ ಜಡ್ಜ್ ಅಂತ ಕರಿತೀವಿ ಅಲ್ಲಿಯ ಸಣ್ಣ ಮೊತ್ತದ ಹಣದ ಪಾಲನ್ನು ಹೊಂದಿರುವ ಸಿವಿಲ್ ಪ್ರಕರಣದ ವಿಷಯವನ್ನ ಅದು ಬಗೆಹರಿಸುತ್ತೆ ಕ್ರಿಮಿನಲ್ ಬದಿಯ ಕೆಳ ನ್ಯಾಯಾಲಯವನ್ನು ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಅಂತ ಹೇಳ್ತೀವಿ ಇದರಲ್ಲಿ ಕ್ರಿಮಿನಲ್ ಪ್ರಕರಣದಲ್ಲಿರುವಂತಹ ಒಂದು ಐದು ವರ್ಷಗಳ ಜೈಲು ಶಿಕ್ಷೆ ಅಥವಾ ದಂಡ ಪ್ರಕರಣಗಳನ್ನು ಇದು ನಿರ್ಧರಿಸುತ್ತೆ ನೆಕ್ಸ್ಟು ಸೀನಿಯರ್ ಡಿವಿಷನ್ ಅಂತ ಹೇಳ್ತೀವಿ ಅದರಲ್ಲಿ ಕೆಲವು ಮೌಲ್ಯಮಾಪನದ ರೂಪದಲ್ಲಿ ಯಾವುದೇ ಸಿವಿಲ್ ಪ್ರಕರಣವನ್ನು ಕೂಡ ನಿರ್ಧರಿಸುತ್ತೆ ಸೀನಿಯರ್ ಡಿವಿಷನ್ನಲ್ಲಿ ಕ್ರಿಮಿನಲ್ ಸೈಡ್ ಹೇಳಬೇಕು ಅಂದರೆ ಏಳು ವರ್ಷಗಳವರೆಗಿನ ಜೈಲು ಶಿಕ್ಷೆಯ ಪ್ರಕರಣವನ್ನು ಕೂಡ ಅದು ನಿರ್ಧರಿಸುತ್ತೆ ಜಿಲ್ಲೆಯ ಸಿವಿಲ್ ಪ್ರಕರಣಕ್ಕೆ ಸಿವಿಲ್ ಡಿಸ್ಟಿಕ್ ಕೋರ್ಟ್ ಅಂತೀವಿ ಕ್ರಿಮಿನಲ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸೆಷನ್ ಕೋರ್ಟ್ ಅಂತ ಕರಿತೀವಿ ಜಿಲ್ಲಾ ನ್ಯಾಯಾಲಯವು ಕ್ರಿಮಿನಲ್ ವಿಷಯಗಳಿಗೆ ತನ್ನ ಅಧಿಕಾರವನ್ನು ಚಲಾಯಿಸಿದಾಗ ಮತ್ತು ಕ್ರಿಮಿನಲ್ ಕೇಸ್ನ ಕಾರ್ಯವಿಧಾನವನ್ನು ಪಡೆದಾಗ ಸೆಷನ್ಸ್ ಕೋರ್ಟ್ ಅಂತ ಕರೆಯಲಾಗುತ್ತೆ ಹೀಗೆ ಜಿಲ್ಲೆಯ ಕೋರ್ಟ್ಗಳಲ್ಲಿ ಮೀಡಿಯೇಷನ್ ಕೋರ್ಟ್ ಬರುತ್ತೆ ಕನ್ಸ್ಯೂಮರ್ ಫಾರಮ್ ಬರುತ್ತೆ ಸೊ ಇವೆಲ್ಲವೂ ಕೂಡ ಈ ಡಿಸ್ಟ್ರಿಕ್ಟ್ ಕೋರ್ಟ್ಗೆ ಒಳಪಟ್ಟಿರುತ್ತೆ ಮೂರನೆಯದಾಗಿ ಹೈಕೋರ್ಟ್ ಉಚ್ಚ ನ್ಯಾಯಾಲಯ ಭಾರತದ ಸಂವಿಧಾನದ ಆರ್ಟಿಕಲ್ ಎರಡುನೂರ ಹದಿನಾಲ್ಕನೇ ಪ್ರಕಾರ ಭಾರತದ ಪ್ರತಿಯೊಂದು ರಾಜ್ಯವೂ ಒಂದು ಉಚ್ಚ ನ್ಯಾಯಾಲಯವನ್ನು ಹೊಂದಿರಬೇಕು ಹೈಕೋರ್ಟ್ ಕೂಡ ಕೆಲವೊಮ್ಮೆ ಮೂಲ ನ್ಯಾಯವ್ಯಾಪ್ತಿಯನ್ನು ಹೊಂದಿರುತ್ತೆ ಕೆಳಗಿನ ನ್ಯಾಯಾಲಯಗಳು ಕಾನೂನಿನಿಂದ ಅಧಿಕಾರ ಹೊಂದಿಲ್ಲದಿದ್ದರೆ ಮಾತ್ರ ಡೈರೆಕ್ಟಾಗಿ ಹೈಕೋರ್ಟ್ನಲ್ಲಿ ಮೂಲ ಸಿವಿಲ್ ಮತ್ತು ಕ್ರಿಮಿನಲ್ ನ್ಯಾಯ ವ್ಯಾಪ್ತಿಯನ್ನು ಚಲಾಯಿಸುತ್ತೆ ಆಲ್ಮೋಸ್ಟ್ ಎಲ್ಲ ಕೇಸ್ಗಳು ಕೂಡ ಡಿಸ್ಟಿಕ್ಟ್ ಕೋರ್ಟ್ನ ನಂತರ ಹೈಕೋರ್ಟ್ಗೆ ಅಪೀಲ್ ಬರುವಂಥದ್ದು ಇರುತ್ತೆ ನಾಲ್ಕನೆಯದಾಗಿ ಸುಪ್ರೀಂ ಕೋರ್ಟ್ ಸರ್ವೋಚ್ಚ ನ್ಯಾಯಾಲಯ ಭಾರತದ ಸರ್ವೋಚ್ಚ ನ್ಯಾಯಾಲಯವು ಅತ್ಯುನ್ನತ ಸಾಂವಿಧಾನಿಕ ಅಂತಿಮ ಮೇಲ್ಮನವಿ ನ್ಯಾಯಾಲಯ ಎಂದು ಪರಿಗಣಿಸಲಾಗಿದೆ ಇದು ಮೂಲ ಮೇಲ್ಮನವಿ ಮತ್ತು ಸಲಹೆಯಂತಹ ಅಂದರೆ ಹೈಕೋರ್ಟ್ ಮತ್ತು ಕೆಳಗಿನ ನ್ಯಾಯಾಲಯಗಳ ಆದೇಶದ ವಿರುದ್ಧ ಅಂತಿಮವಾಗಿ ಮೇಲ್ಮನವಿ ಸಲ್ಲಿಸುವ ನ್ಯಾಯಾಲಯ ಆಗಿರುತ್ತೆ ಈ ನ್ಯಾಯಾಲಯದ ಸಂಯೋಜನೆಯು ಮೂವತ್ತು ನ್ಯಾಯಾಧೀಶರನ್ನ ಒಳಗೊಂಡಿರುತ್ತೆ ಚೀಫ್ ಜಸ್ಟಿಸ್ ಅಂದ್ರೆ ಮುಖ್ಯ ನ್ಯಾಯಮೂರ್ತಿಯನ್ನ ಸೇರಿಸಿ ಗರಿಷ್ಠ ಮೂವತ್ತೊಂದು ನ್ಯಾಯಾಧೀಶರನ್ನ ನೇಮಿಸಬಹುದು ಭಾರತದ ಯಾವುದೇ ನ್ಯಾಯಾಲಯದ ಕರ್ತವ್ಯವೆಂದ್ರೆ ಭಾರತದ ಸಂವಿಧಾನವನ್ನು ರಕ್ಷಿಸೋದು ಅಂದರೆ ನಾಗರಿಕ ಮೂಲಭೂತ ಹಕ್ಕು ಕೇಂದ್ರದ ವಿರುದ್ಧ ರಾಜ್ಯ ಅಥವಾ ರಾಜ್ಯ ಮತ್ತು ದೇಶದ ಇತರ ರಾಜ್ಯಗಳ ಜೊತೆಗೆ ವಿವಿಧ ಸರ್ಕಾರಿ ಅಧಿಕಾರಿಗಳ ನಡುವಿನ ವಿವಾದವನ್ನು ಇತ್ಯರ್ಥಪಡಿಸೋದು ಸರ್ವೋಚ್ಚ ನ್ಯಾಯಾಲಯವು ಘೋಷಿಸಿದ ಕಾನೂನು ರಾಷ್ಟ್ರದಾದ್ಯಂತ ಬದ್ಧವಾಗಿರುತ್ತೆ ಮತ್ತು ಸುಪ್ರೀಂ ಕೋರ್ಟ್ನ ತೀರ್ಪು ಅಂತಿಮ ತೀರ್ಪು ಅಂತಾನೆ ಹೇಳ್ಬೋದು ನೋಡಿದ್ರಲ್ಲ ನ್ಯಾಯಾಲಯಗಳು ಕ್ರಮಾನುಸಾರ ಎಷ್ಟು ವಿಧಗಳಲ್ಲಿ ಇದ್ದಾವೆ ಅಂತ ಸೊ ನ್ಯಾಯಾಲಯದ ಬಗ್ಗೆ ಅರ್ಥ ಆಗಿದೆ ಅನ್ಕೋತೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್